ಇತ್ತೀಚೆಗಂತೂ ಕನ್ನಡ ಚಿತ್ರರಂಗದ ಪ್ರಮುಖ ನಟರು ಅನ್ನಿಸಿಕೊಂಡಿರೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಮನಸ್ತಾಪಗಳ ಬಗ್ಗೆ ಸೋಶಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾನೆ ಇರುತ್ತೆ. ಹಾಗೇನೇ ಇವರಿಬ್ರು ಒಂದಾಗಬೇಕು ಅಂತ ಎಲ್ಲರೂ ಬಯಸ್ತಾ ಇದ್ದಾರೆ. ಇವರಿಬ್ರು ತಮ್ಮದೇ ಶೈಲಿಯಲ್ಲಿ ಅನೇಕ ಸಿನಿಮಾಗಳನ್ನು ಮಾಡಿಕೊಂಡು ಕೋಟ್ಯಾಂತರ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ. ಯಶಸ್ಸಿನ ಉತ್ತುಂಗದಲ್ಲಿದ್ದಾರೆ. ಒಂದು ಕಾಲದಲ್ಲಿ ಇವರಿಬ್ರು ಆತ್ಮೀಯ ಸ್ನೇಹಿತರಾಗಿದ್ರು. ಇವರಿಬ್ರನ್ನ ಕುಚಿಕಿಗಳು ಅಂತಾನೆ ಕರೆಯಲಾಗ್ತಾ ಇತ್ತು. ಸುದೀಪ್ ಹಾಗೂ ದರ್ಶನ್ ಅವರ ಅಭಿಮಾನಿಗಳು ಇವರಿಬ್ರನ್ನ ಕನ್ನಡದ ಶ್ರೇಷ್ಠ ನಟರಾದ ಸಾಹಸ ಸಿಂಹ ವಿಷ್ಣುವರ್ಧನ್ ಹಾಗೂ ರೆಬೆಲ್ ಸ್ಟಾರ್ ಅಂಬರೀಶ್ ಅವರ ಸ್ನೇಹಕ್ಕೆ ಕಂಪೇರ್ ಮಾಡ್ತಾ ಇದ್ರು. ಇವರಿಬ್ಬರ ಪತ್ನಿಯರು ಕೂಡ ಒಳ್ಳೆ ಸ್ನೇಹಿತರಾಗಿದ್ರು. ಅನೇಕ ಸಭೆ ಸಮಾರಂಭಗಳಲ್ಲಿ ಒಟ್ಟಾಗಿ ಕಾಣಿಸ್ಕೊಳ್ತಾ ಇದ್ರು. ಈ ಇಬ್ಬರು ನಟರನ್ನ ಜೊತೆಯಾಗಿ ನೋಡೋದೇ ಅಭಿಮಾನಿಗಳಿಗೆ ಬಹಳ ಖುಷಿ ಆಗ್ತಾ ಇತ್ತು. ಆದ್ರೆ ಇವರ ಸ್ನೇಹದ ಮೇಲೆ ಅದ್ಯಾರ ಕೆಟ್ಟ ದೃಷ್ಟಿ ಬಿತ್ತು. ಇವರಿಬ್ಬರ ನಡುವೆ ಮನಸ್ತಾಪ ಉಂಟಾಗಿ ದರ್ಶನ್ ಹಾಗೂ ಸುದೀಪ್ ಸ್ನೇಹ ಮುರಿದು ಬಿತ್ತು. ಇವರಿಬ್ರು ಮೊದಲಿನ ಹಾಗೆ ಸ್ನೇಹಿತರಾಗಿ ಇರಬೇಕು ಅಂತ ಅನೇಕ ಮಂದಿ ಆಸೆ ಪಟ್ಟು ಈಗಂತೂ ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಅಭಿಯಾನವನ್ನೇ ನಡೆಸ್ತಾ ಇದ್ದಾರೆ. ಈಗ ದರ್ಶನ್ ಹಾಗೂ ಸುದೀಪ್ ಒಂದಾಗಬೇಕು ಅಂತ ಟ್ವಿಟರ್ ನಲ್ಲಿ ಶುರು ಮಾಡಿರೋ ಅಭಿಯಾನಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಸ್ಯಾಂಡಲ್ವುಡ್ ನಿರ್ಮಾಪಕ ಸೂರಪ್ಪ ಬಾಬು ಅವರ ಟ್ವಿಟರ್ ಖಾತೆಯಿಂದ ದರ್ಶನ್ ಮತ್ತು ಸುದೀಪ್ ಜೊತೆಯಾಗಿರೋ ಫೋಟೋವನ್ನ ಪೋಸ್ಟ್ ಮಾಡಿ ಇಬ್ಬರು ಒಂದಾಗಬೇಕು ಅಂತ ಹ್ಯಾಶ್ ಟ್ಯಾಗ್ ಹಾಕಿ ಶುರು ಮಾಡಲಾಗಿದೆ. ಈ ಹೊಸ ಹ್ಯಾಶ್ ಟ್ಯಾಗ್ ಬಳಸಿ 10,000ಕ್ಕೂ ಹೆಚ್ಚು ಟ್ವೀಟ್ ಮಾಡಲಾಗಿದೆ. ಇಬ್ಬರು ನಟರ ಅಭಿಮಾನಿಗಳು ಇವರಿಬ್ಬರನ್ನ ಮತ್ತೊಮ್ಮೆ ಜೊತೆಯಾಗಿ ನೋಡೋದಕ್ಕೆ ಬಯಸಿದ್ದಾರೆ. ಇದೇ ವಿಚಾರದ ಬಗ್ಗೆ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಆದ್ರೆ ಸೂರಪ್ಪ ಬಾಬು ಮತ್ತು ರವಿಚಂದ್ರನ್ ಇಬ್ಬರ ಟ್ವಿಟರ್ ಅಕೌಂಟ್ಗಳು ಕೂಡ ಫೇಕ್ ಅಕೌಂಟ್ ಅನ್ನೋದು ತಿಳಿದು ಬಂದಿದೆ. ಯಾವುದೇ ಸೆಲೆಬ್ರಿಟಿ ಆಗ್ಲಿ ಈ ಬಗ್ಗೆ ಅಧಿಕೃತವಾಗಿ ಮಾತನಾಡಿಲ್ಲ. ಆದ್ರೆ ಅಭಿಮಾನಿಗಳು ಇವರಿಬ್ಬರ ಸ್ನೇಹ ಮತ್ತೊಮ್ಮೆ ಚಿಗುರಲಿ ಅಂತ ಕಾಯ್ತಿದ್ದಾರೆ. ಈ ಟ್ವೀಟ್ ಇಂದ ಏನಾದ್ರೂ ಬದಲಾವಣೆ ಆಗ್ಲಿ ಅನ್ನೋದು ಅಭಿಮಾನಿಗಳ ಆಸೆ. ಈಗ ರವಿಚಂದ್ರನ್ ಮಾಡಿರುವಂತ ಟ್ವೀಟ್ ರಿಯಲ್ ರವಿಚಂದ್ರನ್ ಮಾಡಿದ್ದಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಅದೇನೇ ಆದ್ರೂ ಎಲ್ರು ಕೂಡ ಬಯಸ್ತಾ ಇರೋದು ಇವರಿಬ್ರು ಒಂದಾಗ್ಬೇಕು ಅಂತ.